कर्नाटक कांग्रेस ने अपने हेडक्वार्टर बेंगलुरु में वेबसाइट कांग्रेस विजन 2023 की नखाब कुशाई की। वेबसाइट का आगाज KPCC के मंशूर पॉलिसी और विजन कमेटी 2023 के चेयरपर्सन डॉक्टर जी परमेश्वर ने किया और मीडिया से खिताब करते हुए कहा कि लोगों को हमारे काम के बारे में आगाह करना बहुत ज़रूरी है। साल 2013 में हमने मंशूर में 160 काबिल हुसूल प्रोग्राम शामिल किए थे, जिनमें से कुछ बशमूल अन्ना भाग्या इख्तदार में रहते हुए हासिल किए गए हैं। नौजवानों की ख्वाहिशात पर अमल करने के लिए मधु बंगारप्पा को कमेटी में शामिल किया गया है। प्रोफेसर राधा कृष्णा भी हमारे साथ शामिल हो गए हैं। वेबसाइट शुरू करने का मकसद अवामी नुक्ते नज़र में फ़र्क लाना है। अवाम की नब्ज समझ कर प्रोग्राम मंशूर में शामिल करेंगे। हमने अवाम तक रसाई के प्रोग्राम को कई तरीक़ों से नाफिज करने का फैसला किया है, जिसमें वेबसाइट भी शामिल है। लोग हमें खतूत के ज़रिए भी अपनी तजावीज़ भेज सकते हैं। हमने 5 अहम मसाइल को हल करने और उजागर करने का भी फैसला किया है। नौजवानों के मसाइल, ख्वातीन के मसाइल, मकामी इदारों में ख्वातीन के लिए रिजर्वेशन, आशा, आंगनवाड़ी वर्कर्स और सेल्फ हेल्प ग्रुप्स के मसाइल को हल किया जाएगा। इसके अलावा तालीम, ज़िरात और सेहत के शोबे पर तवज्जो देने का फैसला किया है और बेंगलुरु के लिए एक अलहदा मंशूर जारी किया जाएगा। माध्यम गोष्ठियों उपस्थित नम प्रणालिका समितिया अध्यक्ष उपाध्यक्ष प्रोफेसर राधाकृष्ण श्री मधु बंगारप्प प्रदेश कांग्रेस समितिया कार्याध्यक्षर मान्य सलीम साहेबरे राजू गौड्रे समितिया कन्वीनर मान्य हुसैन नम भव्य माध्यम तमगेल गे याद राजकीय पक्ष के वो दूरदृष्टि बहुत अगत्य नानू आडल के बंद ऐन नन को अवंतना आ भरवसे राज्य जनते बहुत मुख्य अंत ना अंदे आ दृष्टियली कांग्रेस पक्ष प्रति बारी चुनाव हम संदर्भली राज्य जन नानू अधिकार बंद ಏನೆಲ್ಲಾ ಕಾರ್ಯಕ್ರಮಗಳನ್ನು ಕೊಡ್ತೇನೆ ಅನ್ನುವಂತದ್ದನ್ನು ತನ್ನ ಮ್ಯಾನಿಫೆಸ್ಟೋ ಪ್ರಣಾಳಿಕೆಯ ಮೂಲಕ ತಿಳಿಸುತ್ತೆ. ಕಾಂಗ್ರೆಸ್ ಪಕ್ಷ ಅದನ್ನೇ ಮಾಡ್ಕೊಂಡು ಬಂದಿದೆ ಪ್ರತಿ ಸಾರಿ, ಎಲ್ಲ ಪಕ್ಷಗಳು ಕೂಡ ಮಾಡ್ಕೊಂಡಿದ್ದಾವೆ. ನಾವು ವಿಭಿನ್ನವಾಗಿ ಕಾಂಗ್ರೆಸ್ ಪಕ್ಷ ನಡೆಕೊಳ್ಳುತ್ತೆ. ಆ ವಿಭಿನ್ನತೆ ಏನು ಅಂತ ಹೇಳಿದರೆ ನಾವು ಕೊಟ್ಟಂತ ಭರವಸೆಗಳನ್ನು ಈಡೇರಿಸುವಂಥ ಭರವಸೆಗಳು ಮೊದಲನೇದಾಗಿ, ಎರಡನೇದು ನಾವು ಕೊಟ್ಟಂಥ ಭರವಸೆಗಳು ಸಂಪೂರ್ಣವಾಗಿ ಕಾರ್ಯಗತ ಆಗಬೇಕು. 2013 ನಾವು ಅಧಿಕಾರಕ್ಕೆ ಬಂದ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ನಾವು ಭರವಸೆಗಳನ್ನು ರಾಜ್ಯದ ಜನತೆಗೆ ಕೊಟ್ಟು ಸುಮಾರು 160 ಭರವಸೆಗಳನ್ನು ರಾಜ್ಯದ ಜನತೆಗೆ ಕೊಟ್ಟು ಆ ಭರವಸೆಗಳು 2-3 ಹಂತದ ಭರವಸೆಗಳಾಗಿತ್ತು. ಮೊದಲನೇ ವರ್ಷದಲ್ಲೇ ನಾವು ಸಂಪೂರ್ಣವಾಗಿ ಕಾರ್ಯಗತ ಮಾಡುವಂಥ ಭರವಸೆಗಳು, ಅದರಲ್ಲಿ ನಾವು ಮೊದಲನೆಯ ಸಂಪುಟಕ್ಕೆ ಹೋಗುವಂಥ ಸಂದರ್ಭದಲ್ಲೇ ಅನುಷ್ಠಾನ ಮಾಡಿದ್ದನ್ನು ಕೂಡ ತಾವು ಸ್ಮರಿಸ್ಕೋಬಹುದು. ಅದು ಅನ್ನಭಾಗ್ಯ ಯೋಜನೆ, ಯಾವ ರೀತಿ ನಾವು ಅದನ್ನು 5 ವರ್ಷ ಅನುಷ್ಠಾನ ಮಾಡಿದ್ದೇವೆ ಅನ್ನೋದು ಈಗ ಇತಿಹಾಸ. ಅದೇ ರೀತಿ ಲಾಂಗ್ ಟರ್ಮ್ ಪ್ಲ್ಯಾನ್ಸ್, ಅದು ಇರಿಗೇಷನ್ಗಿರ್ಬೋದು, ಇಂಡಸ್ಟ್ರಿಗಿರ್ಬೋದು, ಬೇರೆ ಬೇರೆ
ಕ್ಷೇತ್ರಗಳಲ್ಲಿ ನಾವು ಭರವಸೆಗಳನ್ನು ಕೊಟ್ಟಿದ್ದು. ತಮಗೆಲ್ಲ ಗೊತ್ತಿದೆ, ಈಗಾಗಲೇ ಅನೇಕ ಸಂದರ್ಭದಲ್ಲಿ ನಾವು ಅದನ್ನು ಹೇಳಿದ್ದೇವೆ. ನಮ್ಮ ನಾಯಕರು ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ, ಪಕ್ಷ ಹೇಳಿದೆ, ನಾವೆಲ್ಲ ಹೇಳಿದ್ದೇವೆ. ನಾವು ಸಂಪೂರ್ಣವಾಗಿ ಆ ಭರವಸೆಗಳನ್ನು 160 ಭರವಸೆಗಳನ್ನು ಕೂಡ ಈಡೇರಿಸಿದ್ದೋ, ರಾಜ್ಯದ ಜನತೆಗೆ ಕೊಟ್ಟಂಥ ಮಾತಿನಂತೆ ನಾವು ನಡ್ಕೊಂಡಿದ್ದೋ ಅಂತ ಹೇಳಿ ಅನೇಕ ಬಾರಿ ಹೇಳಿದ್ದೇವೆ. ಆದ್ದರಿಂದ ಈ ಪ್ರಣಾಳಿಕೆ ಅನ್ನುವಂಥದ್ದು, ಮ್ಯಾನಿಫೆಸ್ಟೋ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಅಂತೇಳಿ ನಾನು ತಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆ ಸಮಿತಿಗೆ ಈ ಮ್ಯಾನಿಫೆಸ್ಟೋವನ್ನು ತಯಾರು ಮಾಡೋದಕ್ಕೆ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದವರು, ನಮ್ಮ ಅಧ್ಯಕ್ಷರು ಮತ್ತು ನಮ್ಮ CLP ನಾಯಕರು. ಜೊತೆಗೆ ನನ್ನ ಜೊತೆಯಲ್ಲಿ ಪ್ರೊಫೆಸರ್ ರಾಧಾಕೃಷ್ಣ ಅವರು 2013 ಮ್ಯಾನಿಫೆಸ್ಟೋ ಮಾಡುವಾಗ ಕೂಡ ಅವರು ಅದರ ಸಮಿತಿಯಲ್ಲಿ ಇದ್ದರು. ಆನಂತರ ತಮಗೆಲ್ಲ ಗೊತ್ತಿದ್ದಾಗೆ ಇವತ್ತು ಯುವಕರು ಕೂಡ ಹೆಚ್ಚಿನ ರೀತಿಯಲ್ಲಿ ಆಸೆ ಆಶೋತ್ತರಗಳನ್ನು ಇಟ್ಕೊಂಡಿದ್ದಾರೆ. ಅದು ಎಲ್ಲೋ ಒಂದು ಕಡೆ ಆ ಮ್ಯಾನಿಫೆಸ್ಟೋನಲ್ಲಿ ರಿಫ್ಲೆಕ್ಟ್ ಆಗಬೇಕು, ಕಾಣಬೇಕು ಅಂಥೇಳಿ ನಾವು ಯುವಕ ಸ್ನೇಹಿತರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವ್ರನ್ನ ಅವರು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದವರು. ನಾವು ಈಗಾಗಲೇ ಕಾಂಗ್ರೆಸ್ ವಿಷನ್ 2023.com ಈಗ ತಾನೇ ಉದ್ಘಾಟನೆ ಮಾಡಿದ್ದೇವೆ. ನಮ್ಮ ಉದ್ದೇಶ ಏನು ಅಂತೇಳಿದರೆ ಸ್ವಲ್ಪ ವಿಭಿನ್ನವಾಗಿರಬೇಕು. ಜನಸಮುದಾಯದ ಭಾವನೆಗಳೇನಿದ್ದಾವೆ, ಜನಸಮುದಾಯದ ಸಮಸ್ಯೆಗಳೇನಿದ್ದಾವೆ, ಅವುಗಳನ್ನು ಅವರಿಂದನೇ ತಿಳ್ಕೋಬೇಕು. ನಮ್ಮಲ್ಲಿ ಸಮಾಜದಲ್ಲಿ ಅನೇಕ ಕ್ಷೇತ್ರಗಳಿದ್ದಾವೆ, ಆ ಕ್ಷೇತ್ರಗಳ ಜನರನ್ನು ಸಂಪರ್ಕ ಮಾಡಿ ಅವರಿಂದ ನಮಗೆ ಹೌದು ಈ ಸಮಸ್ಯೆ ಇದೆ, ನಮಗೂ ಗೊತ್ತಿದೆ ಆ ಸಮಸ್ಯೆ, ಆದರೆ ಅವರಿಂದನೇ ನಾವು ತಿಳ್ಕೊಳ್ಳೋದಾದರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ ಅಂಥೇಳಿ ನಾವು ಈಗ ಸಾರ್ವಜನಿಕರ ಹತ್ತಿರ ಹೋಗ್ತಾ ಇದ್ದೇವೆ. ಅದು ಬೇರೆ ಬೇರೆ ರೀತಿಯಲ್ಲಿ ನಾವು ಇವತ್ತು ಅವರನ್ನು ಸಂಪರ್ಕ ಮಾಡ್ತೇವೆ. ಅದರಲ್ಲಿ ಒಂದು ವೆಬ್ಸೈಟನ್ನು ಈಗ ಲಾಂಚ್ ಮಾಡಿದ್ದೇವೆ. ಯಾರು ಬೇಕಾದರೂ ಕೂಡ ಆ ವೆಬ್ಸೈಟಿಗೆ ಲಾಗಿನ್ ಆಗಿ ಅವರ ಸಲಹೆ ಸೂಚನೆಗಳನ್ನು ಕೊಡಬಹುದು. ಸಾರ್ವಜನಿಕರು ಯಾರೇ ಇರ್ಬೋದು, ಅವರು ಅದಕ್ಕೆ ಲಾಗಿನ್ ಆಗಿ ನಮಗೆ ಸಲಹೆ ಸೂಚನೆಗಳನ್ನು ವೆಬ್ಸೈಟ್ ಮೂಲಕ ಕೊಡಬಹುದು, ಮತ್ತು ನಮಗೆ ಪತ್ರಗಳನ್ನು ಬರೀಬಹುದು, ಅಥವಾ ನಮ್ಮ ವಿಷನ್ 2023 ಕಾಂಗ್ರೆಸ್ ವಿಷನ್ 2023.com ಕೂಡ ಅವರು ನಮಗೆ ತಿಳಿಸುವಂಥದ್ದು ಆಗ್ಬೋದು. ಹಾಗಾಗಿ ಸಾರ್ವಜನಿಕರ ಮನಸ್ಸಿನಲ್ಲಿ ಏನಿದೆ, ಅವರ ಸಮಸ್ಯೆಗಳೇನಿದ್ದಾವೆ, ಇದನ್ನು ನಾವು ಅರ್ಥ ಮಾಡಿಕೊಂಡು ಆನಂತರ ನಾವು ಈ ಮ್ಯಾನಿಫೆಸ್ಟೋವನ್ನು ಪ್ರಣಾಳಿಕೆಯನ್ನು ತಯಾರು ಮಾಡಬೇಕು ಅಂಥೇಳಿ ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ. ಇದರಲ್ಲಿ ನಮಗೆ 4 ಭಾಗಗಳಿದ್ದಾವೆ, ರೆವಿನ್ಯೂ ಡಿವಿಷನ್ಸ್. ಒಂದೊಂದು ರೆವಿನ್ಯೂ ಡಿವಿಷನಲ್ಲಿ ಒಂದೊಂದು ಸಮಸ್ಯೆ ಇದೆ. ಈಗಾಗಲೇ ನಾವು ಕಲ್ಯಾಣ ಕರ್ನಾಟಕಕ್ಕೆ ಮೊನ್ನೆ ನಡೆದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಯವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಡೆದಂಥ ಸಂದರ್ಭದಲ್ಲಿ ನಾವು 10 ವಿಷಯಗಳನ್ನು ಪ್ರಕಟಣೆ ಮಾಡಿದ್ದೇವೆ. ಆ ಕಲ್ಯಾಣ ಕರ್ನಾಟಕಕ್ಕೆ ಸೇರಿದಂಥ 10 ಸಮಸ್ಯೆಗಳನ್ನು ಗುರುತು ಮಾಡಿ ಆ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೇವೆ ಅಂಥೇಳಿ ಮುಂದಿನ ಬಾರಿ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನಾವು ಸ್ಪಂದಿಸ್ತೇವೆ ಅಂತೇಳಿ ನಾವು ಈಗಾಗಲೇ ಆ 10 ಪಾಯಿಂಟ್ಸನ್ನು ಪ್ರಕಟಣೆ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಮುಂಬೈ ಕರ್ನಾಟಕ, ಅದು ಕಿತ್ತೂರು ಕರ್ನಾಟಕ ಅಂಥೇಳಿ ಇನ್ನೂ ಕೂಡ ಅದು ಅಫಿಷಿಯಲಾಗಿ ಆಗಬೇಕು, ಆದರೆ ಆ ಭಾಗದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ನೀರಾವರಿ ಸಮಸ್ಯೆ ಇರ್ಬೋದು, ಅಥವಾ ಆ ಭಾಗದ ಅಭಿವೃದ್ಧಿಯ ಸಮಸ್ಯೆ ಇರ್ಬೋದು, ಅಥವಾ ಬೇರೆ ಬೇರೆ ಸಾಮಾಜಿಕವಾದಂಥ ಅನೇಕ ಸಮಸ್ಯೆಗಳು ಕೂಡ ಇರ್ಬೋದು. ಅದನ್ನು ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ಆ ಭಾಗದ ಮುಖಂಡರ ಜೊತೆ ಚರ್ಚೆ ಮಾಡ್ತೇವೆ, ಮತ್ತು ಆ ಭಾಗದ ಜನಸಮುದಾಯದ ಜೊತೆಯಲ್ಲಿ ಚರ್ಚೆ ಮಾಡ್ತೇವೆ. ಬೇರೆ ಬೇರೆ ನಾವೇ ಸಮಿತಿಯೇ ಅಲ್ಲಿ ಹೋಗಿ ಚರ್ಚೆ ಮಾಡುವಂಥದ್ದು, ಡಿವಿಷನ್ ಸಭೆಗಳನ್ನು ಕರೆದು, ಮುಖಂಡರುಗಳನ್ನು ಕರೆದು,
ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಿದ್ದಾರೆ ಅದು ಯಾವ್ಯಾವ ಸಮಿತಿಗಳಿರ್ಬೋದು ಆ ಸಮಿತಿಗಳನ್ನು ನಾವೇ ಸಂಪರ್ಕ ಮಾಡ್ತೇವೆ ಅಸೋಸಿಯೇಷನ್ಗಳಿದ್ದಾವೆ ಡಾಕ್ಟರ್ಸ್ ಅಸೋಸಿಯೇಷನ್ ಇದೆ ಲಾಯರ್ಸ್ ಅಸೋಸಿಯೇಷನ್ ಇದೆ ಟೀಚರ್ಸ್ ಅಸೋಸಿಯೇಷನ್ ಇದೆ ಈ ರೀತಿ ಬೇರೆ ಬೇರೆ ಸಮುದಾಯದ ಪ್ರತಿನಿಧಿಗಳನ್ನು ಸಂಪರ್ಕ ಮಾಡಿ ಅವರಿಂದ ನಾವು ಫೀಡ್ಬ್ಯಾಕನ್ನು ತಗೊಳ್ತೇವೆ ಅದರ ಜೊತೆಗೆ ಮೈಸೂರು ಭಾಗದಲ್ಲಿ ಏನು ಈ ಮಧ್ಯ ಕರ್ನಾಟಕ ಅಂತ ಹೇಳ್ತೇವೆ ನಾವು ಬಯಲು ಸೀಮೆ ಅಂತ ಆ ಬಯಲು ಸೀಮೆ ಮಧ್ಯ ಕರ್ನಾಟಕ ಕೋಲಾರ ತುಮಕೂರು ಹಾಸನ ಶಿವಮೊಗ್ಗ ಈ ರೀತಿ ಈ ಜಿಲ್ಲೆಗಳೇನಿದ್ದಾವೆ ಬೆಂಗಳೂರಲ್ಲೂ ಈ ರಾಮನಗರ ಇವೆಲ್ಲ ಮಧ್ಯ ಕರ್ನಾಟಕದಲ್ಲಿ ಬಯಲುಸೀಮೆಗೆ ಬರ್ತಕ್ಕಂಥ ಜಿಲ್ಲೆಗಳು ಇವರಿಗೆ ಬೇರೆ ಸಮಸ್ಯೆಗಳಿದೆ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು ಅಥವಾ ಇಲ್ಲಿ ಸೋಷಿಯಲ್ ಪ್ರಾಬ್ಲಮ್ಸ್ ಬೇರೆ ಬೇರೆ ರೀತಿಯಲ್ಲಿದ್ದಾವೆ ಅವುಗಳನ್ನು ಕೂಡ ನಾವು ಫೀಡ್ಬ್ಯಾಕ್ ತಗೊಳ್ತೇವೆ ನಂತರ ಕೋಸ್ಟಲ್ ಕರ್ನಾಟಕ ಉಡುಪಿ ಇರಲಿ ಕಾರವಾರ ಇರಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಈ ಭಾಗದಲ್ಲಿ ಕೂಡ ಅನೇಕ ಸಮಸ್ಯೆಗಳು ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಿದ್ದಾವೆ ಇವೆಲ್ಲವನ್ನು ಕೂಡ ನಾವು ಅಲ್ಲಿಯೇ ಹೋಗಿ ಆ ಜನರ ಜೊತೆಯಲ್ಲಿ ಸಂಪರ್ಕ ಮಾಡಿ ಸಮಸ್ಯೆಗಳನ್ನು ನಾವು ತೆಗೆದುಕೊಂಡು ಮ್ಯಾನಿಫೆಸ್ಟೋನಲ್ಲಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತೇವೆ ಅಂತೇಳಿ ದಕ್ಷಿಣ ಕರ್ನಾಟಕ ಹೇಳಿದಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಕೋಸ್ಟಲ್ ಕರ್ನಾಟಕ ಅದು ಅದನ್ನು ಮಾಡಬೇಕು ಅಂತ ಭಾಳ ಮುಖ್ಯವಾಗಿ ಈ ಬಾರಿ ನಾವು ಐದು ಭಾಳ ಪ್ರಾಮುಖ್ಯವಾದಂಥ ವಿಚಾರಗಳ ಬಗ್ಗೆ ಫೋಕಸ್ ಮಾಡಬೇಕು ಅಂಥೇಳಿ ಒಂದು ಅಭಿಪ್ರಾಯಗಳು ಬಂದಿದ್ದಾವೆ ಅನೇಕ ಯುವಕರ ಸಮಸ್ಯೆಗಳಿದ್ದಾವೆ ಈ ರಾಜ್ಯದಲ್ಲಿ ಯುವಕರಿಗೆ ಭಾಳಷ್ಟು ಸಮಸ್ಯೆಗಳು ಗಂಭೀರವಾದಂಥ ಸಮಸ್ಯೆಗಳಿದ್ದಾವೆ ಅವುಗಳನ್ನ ನಾನು ಲಿಸ್ಟ್ ಔಟ್ ಮಾಡೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ನಾವಿನ್ನೂ ಚರ್ಚೆ ಮಾಡಬೇಕಾಗ್ತದೆ ಅದಕ್ಕೆ ಯಾವ್ಯಾವ ರೀತಿಯಲ್ಲಿ ನಾವು ಹಣಕಾಸಿನ ಯೋಜನೆಯನ್ನು ಮಾಡಬೇಕಾಗ್ತದೆ ಒಂದು ಯೋಜನೆಯನ್ನು ನಾವು ಅನೌನ್ಸ್ ಮಾಡಿದರೆ ಅದಕ್ಕೆ ಎಷ್ಟು ಹಣ ಖರ್ಚಾಗ್ಬೋದು ಆ ಹಣ ನಾವು ಬಡ್ಜೆಟ್ನಲ್ಲಿ ಒದಗಿಸೋದಕ್ಕೆ ನಮ್ಮಿಂದ ಸಾಧ್ಯ ಆಗ್ತದಾ ಯಾವುದು ಪ್ರಯಾರಿಟಿ ಏರಿಯಾ ಆಗ್ಬೋದು ಅದನ್ನು ನಾವು ಯೋಚನೆ ಮಾಡಿ ಆನಂತರ ಅವರಿಗೆ ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ ಯೋಚನೆ ಮಾಡ್ತೇವೆ ಬಹಳ ಮುಖ್ಯವಾಗಿ ಯುವಕರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಅದು ಅದನ್ನು ನಾವು ಈ ಮ್ಯಾನಿಫೆಸ್ಟೋನಲ್ಲಿ ಮುಖ್ಯವಾಗಿ ತರ್ತೇವೆ ಅದ ಜೊತೆಗೆ ಸಮಾಜದಲ್ಲಿ 50 ಭಾಗ ಮಹಿಳೆಯರಿದ್ದಾರೆ ಅವರ ಸಮಸ್ಯೆಗಳು ಬಹಳಷ್ಟಿದ್ದಾವೆ ನಾವು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮೀಸಲಾತಿಯನ್ನು ಮಹಿಳೆಯರಿಗೆ ಮೀಸಲಾತಿಯನ್ನು ನಾವು ಸ್ಥಳೀಯ ಸಂಸ್ಥೆಗಳಲ್ಲಿ ಕೊಟ್ಟಿದ್ದೇವೆ ಅಲ್ಲಿ ಪಂಚಾಯಿತಿಗಳಲ್ಲಿ ಅಥವಾ ಮುನ್ಸಿಪಾಲಿಟಿಗಳಲ್ಲಿ ಟೌನ್ ಪಂಚಾಯಿತಿಯಲ್ಲಿ ಕಾರ್ಪೊರೇಷನ್ನಲ್ಲಿ ಅವರಿಗೆ ಏನೆಲ್ಲ ಸಮಸ್ಯೆಗಳಿದ್ದಾವೆ ಅವುಗಳನ್ನು ಕೂಡ ನಾವು ಅವರಿಂದನೇ ಫೀಡ್ಬ್ಯಾಕ್ ನಮಗೂ ಕೂಡ ಗೊತ್ತಿದೆ ಅನೇಕ ಸಮಸ್ಯೆಗಳು ನಮಗೂ ಕೂಡ ಗೊತ್ತಿದ್ದಾವೆ ಆದರೆ ಅವರಿಂದ ನಾವು ಬೇರೆ ಬೇರೆ ಸಮಸ್ಯೆಗಳೇನಿದ್ದಾವೆ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಆಶಾ ವರ್ಕರ್ಸ್ ಇದ್ದಾರೆ ಅಂಗನವಾಡಿ ವರ್ಕರ್ಸ್ ಇದ್ದಾರೆ ಇವರೆಲ್ಲರಿಗೂ ಕೂಡ ಅನೇಕ ಸಮಸ್ಯೆಗಳು ಇದ್ದಾವೆ ಮತ್ತು ಸ್ತ್ರೀಶಕ್ತಿ ಸಂಘಗಳು ಅವುಗಳ ಸಮಸ್ಯೆಗಳಿದ್ದಾವೆ ಇವುಗಳನ್ನೆಲ್ಲೂ ಮಹಿಳೆಯರಿಗಿರ್ತಕ್ಕಂಥ ಸಮಸ್ಯೆಗಳು ಅಂಥೇಳಿ ಆ ಭಾಗದಲ್ಲಿ ಆ ಕ್ಷೇತ್ರವನ್ನು ಐಡೆಂಟಿಫೈ ಮಾಡಿ ನಾವು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ ನಂತರ ಎಜುಕೇಷನ್ ಹೆಲ್ತ್ ಯಾಕೆಂದರೆ ಹೆಲ್ತ್ ಎಷ್ಟೊಂದು ಮುಖ್ಯ ಅಂತಕ್ಕಂಥದ್ದು ಇತ್ತೀಚೆಗೆ ಕಳೆದ 3 ವರ್ಷದಿಂದ ನಮಗೆಲ್ಲ ಅರಿವಾಗಿದೆ ಅದಕ್ಕೆ ಮುಂಚೆ ಜಾಸ್ತಿ ಆಗಿರಲಿಲ್ಲ ಈ ಕೋವಿಡ್ ಬಂದಾಗಿನಿಂದ ಎಲ್ಲರಿಗೂ ಕೂಡ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದು ಭಾಳ ಎಲ್ಲರಿಗೂ ಅರಿವಾಗಿದೆ ಅಂಥೇಳಿ ನಾನು ಅಂದ್ಕೊಳ್ತೇನೆ ಹಾಗಾಗಿ ಆ ಕ್ಷೇತ್ರಕ್ಕೆ ನಾವು ಏನನ್ನು ನಾವು ಕೊಡ್ಬೋದು ಒಂದು ಸರ್ಕಾರ ಏನು ಮಾಡ್ಬೋದು ಅದನ್ನು ನಾವು ಚರ್ಚೆ ಮಾಡಿ ಆ ಸಮಸ್ಯೆಗಳನ್ನು ಅರ್ಥಕೊಂಡು ಅದನ್ನು ನಾವು ನಮ್ಮ ಪ್ರಣಾಳಿಕೆಯಲ್ಲಿ ತೋರಿಸ್ಕೊಳ್ತೇವೆ ಆಮೇಲೆ ಕೃಷಿ ಅನ್ನುವಂಥದ್ದು ಎಷ್ಟು ಮುಖ್ಯ ಅಂಥೇಳಿ ಈ ಕೋವಿಡ್ನಲ್ಲೂ ಕೂಡ ನಮ್ಗೆ ಅರ್ಥ ಆಗಿದೆ ಯಾವ ರೀತಿ ಆರೋಗ್ಯ ಮುಖ್ಯ ಅಂಥೇಳಿ ಅಂದ್ಕೊಂಡ್ವಿ ನಾವು ಅದೇ ರೀತಿ ಕೃಷಿ ಎಷ್ಟು ಮುಖ್ಯ ಅಂತ ತರಕಾರಿ ಸಿಗ್ತಾ ಇರಲಿಲ್ಲ ನಮಗೆ ಊಟಕ್ಕೆ ಬೇಳೆ ಸಿಗ್ತಾ ಇರಲಿಲ್ಲ ಅಕ್ಕಿ ಸಿಗ್ತಾ ಇರಲಿಲ್ಲ ಅಂಥ ಪರಿಸ್ಥಿತಿಗೆ ಈ ಕೋವಿಡ್ನಲ್ಲಿ ನಾವು ಅನುಭವಿಸ್ತಕ್ಕಂಥದ್ದಾಗಿತ್ತು ಹಾಗಾಗಿ ಈ ಕೃಷಿ ಕ್ಷೇತ್ರ ರೈತನ ಸಮಸ್ಯೆಯಿಂದ ಹಿಡಿದು ಮಾರಾಟ ಮಾಡುವಂಥ
ಹಂತದವರೆಗೂ ಕೂಡ ಅನೇಕ ಸಮಸ್ಯೆಗಳು ರೈತ ಎದುರಿಸ್ತಾ ಇದ್ದಾನೆ. ಮಧ್ಯದಲ್ಲಿ ಎಲ್ಲರೂ ಕೂಡ ನಾವೆಲ್ಲ ಎದುರಿಸ್ತೇವೆ. ಅದು ನಮಗೆ ಬಹಳ ಮುಖ್ಯ. ಅದಕ್ಕಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಏನೆಲ್ಲ ಕ್ರಮಗಳು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತು, ಅದು ಯಾಕೆ ಕಾನೂನುಗಳನ್ನು ವಾಪಸ್ ತಗೊಳ್ತು, ರೈತರಿಗೆ ಏನು ಸಮಸ್ಯೆಗಳು ಬರ್ತಾ ಇದ್ದಾವೆ. ಪ್ರತಿ ವರ್ಷ ಆತನಿಗೆ ತಾನು ಬೆಳೆದಂಥ ಬೆಳೆಗೆ ಬೆಲೆ ಇರೋದಿಲ್ಲ, ಆಮೇಲೆ ಅಲ್ಲಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತಕ್ಕಂಥದ್ದು, ಇಂಥ ಅನೇಕ ವಿಚಾರಗಳು ಈಗಾಗಲೇ ಚರ್ಚೆನಲ್ಲಿದ್ದಾವೆ. ಅವುಗಳನ್ನು ಕೂಡ ನಾವು ಈ ಒಂದು ಮ್ಯಾನಿಫೆಸ್ಟೋನಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ. ಆಮೇಲೆ ಭಾಳ ಹೆಚ್ಚಿನದಾಗಿ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಅನೇಕ ಜನ ಮಾತನಾಡ್ತಾರೆ. ರಸ್ತೆಗಳು ಸರಿ ಇಲ್ಲ, ಅಲ್ಲಿಗೆ ಬಸ್ಸೇ ಹೋಗೋದಿಲ್ಲ, ಹಳ್ಳಿಗೆ ಬಸ್ಸೇ ಹೋಗೋದಿಲ್ಲ, ನಮ್ಮ ಹಳ್ಳಿಗೆ ಇನ್ನೂ ಬಸ್ಸೇ ಬರಲಿಲ್ಲ ಸ್ವಾಮಿ ಅಂತಾರೆ. ಆ ರೀತಿ ಅನೇಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಭಾಳ ಮುಖ್ಯವಾದಂಥ ವಿಚಾರಗಳು ಇದ್ದಾವೆ. ಅದು ಕನೆಕ್ಟಿವಿಟಿ ಪ್ರಶ್ನೆ. ಹಳ್ಳಿ ಹಳ್ಳಿಗೂ ಕೂಡ ನಾವು ಹೋಬಳಿ ಮಟ್ಟಕ್ಕೆ, ಪಂಚಾಯಿತಿ ಮಟ್ಟಕ್ಕೆ ಕನೆಕ್ಟಿವಿಟಿಯನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಇಂಥದ್ದೆಲ್ಲ ನಮ್ಮ ರೂರಲ್ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ನಾವು ತಗೊಳ್ಳೋದು. ಇದು ಮೇಜರ್ ಪಾಯಿಂಟ್ಸನ್ನು ನಾನು ತಮ್ಮ ಗಮನಕ್ಕೆ ತಂದಿದ್ದೀನಿ. ಬಹಳ ಮುಖ್ಯವಾಗಿ ಬೆಂಗಳೂರು ಸಿಟಿ, ಇದು ಎಲ್ಲರಿಗೂ ಸೇರಿದೆ, ಎಲ್ಲ ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಬೆಂಗಳೂರು ಸಿಟಿ ಸೇರಿದೆ. ಇದು ಎಲ್ಲರಿಗೂ ಬೇಕಾದಂಥದ್ದು, ಜೊತೆಗೆ ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ, ಇಡೀ ಏಷ್ಯಾದಲ್ಲೇ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಇನ್ ಏಷ್ಯಾ. ಭಾಳ ದೊಡ್ಡ ಪ್ರಮಾಣದಲ್ಲಿ ವೇಗವಾಗಿ ಬೆಳೀತಾ ಇದೆ. ಇದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಆಗ್ತಾ ಇದೆ, ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ, ವಿದ್ಯುಚ್ಛಕ್ತಿ ಸಮಸ್ಯೆ ಆಗ್ತಾ ಇದೆ, ಮತ್ತು ಬೇರೆ ಬೇರೆ ರೀತಿಯಲ್ಲೂ ಕೂಡ ಸಮಸ್ಯೆಗಳು ನಮ್ಮನ್ನು ಪ್ರತಿನಿತ್ಯ ಕಾಡುತ್ತವೆ. ಇಲ್ಲಿ ನಮ್ಮಲ್ಲಿ ಟ್ರಾಫಿಕ್ ಜ್ಯಾಮ್ ಸಮಸ್ಯೆ ಇದೆ, ಬೆಳಿಗ್ಗೆ ಇದ್ದರೆ ನಾವು ಅದನ್ನು ಅನುಭವಿಸ್ತೇವೆ. ಇಂತಹ ಎಲ್ಲ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಬೆಂಗಳೂರಿಗೆ ಒಂದು ಸಪರೇಟಾಗಿ ಮ್ಯಾನಿಫೆಸ್ಟೋನಲ್ಲಿ ನಾವು ಒಂದು ಭಾಗವನ್ನು ಮಾಡಬೇಕು ಅಂತೇಳಿ ನಾವು ಚರ್ಚೆ ಮಾಡಿದ್ದೇವೆ. ಅದನ್ನು ಇನ್ನೂ ಫೈನ್ ಟ್ಯೂನ್ ಮಾಡ್ತೇವೆ. ಇನ್ನೂ ಬೇಕಾದಷ್ಟು ಬೆಂಗಳೂರಿಗೆ ಸಮಸ್ಯೆ ಬರ್ತಾ ಇರ್ತಕ್ಕಂಥದ್ದು, ಅದು ಬೇರೆ ಬೇರೆ ರಾಜ್ಯದಿಂದ ಬಂದಂಥವರಿಗೆ ಯಾವ ರೀತಿ ಆಗ್ತಾ ಇದೆ, ಇಲ್ಲಿ ಫ್ಲಡ್ಡಿಂಗ್ ಆಗುತ್ತೆ, ಮಳೆ ಬಂದರೆ ಫ್ಲಡ್ಡಿಂಗ್ ಆಗುತ್ತೆ, ಟ್ರಾಫಿಕ್ ಜ್ಯಾಮ್ ನಾನು ಹೇಳಿದಾಗ ಟ್ರಾಫಿಕ್ ಜ್ಯಾಮ್ ಆಗ್ತಾ ಇದೆ, ಮತ್ತು ಅಭಿವೃದ್ಧಿ ಯಾವ ಥರ ಅಭಿವೃದ್ಧಿ ಆಗ್ತಾ ಇದೆ. ಈಗಾಗಲೇ ನಾವು 110 ಹಳ್ಳಿಗಳನ್ನು ಬೆಂಗಳೂರಿನ ಕಾರ್ಪೊರೇಷನಿಗೆ ಸೇರಿಸ್ಕೊಂಡೋ ನಾವು, ಆದರೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕೆ ಇನ್ನೂ ಕೂಡ ಸಮಸ್ಯೆಗಳು ಹಾಗೆ ಉಳಿದ್ಬಿಟ್ಟಿದೆ. ಅದೇ ರೀತಿ ಈಗ ಇನ್ನೂ ಬೆಳೀತಾ ಇದೆ, ಆ 110 ಹಳ್ಳಿನೂ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದೆ. ಎಷ್ಟುವರೆಗೆ ಹೋಗ್ಬೋದು ನಾವು? ಕೋಲಾರದವರೆಗೆ ಹೋಗ್ಬೋದಾ? ರಾಮನಗರದವರೆಗೆ ಹೋಗ್ಬೋದಾ? ತುಮಕೂರುವರೆಗೆ ಹೋಗ್ಬೋದಾ? ಅದಕ್ಕೆಲ್ಲೋ ಒಂದು ಕಡೆ ನಾವು ಅದನ್ನು ನಿರ್ಧಾರ ಮಾಡಬೇಕಾಗ್ತದೆ. ಬೆಳವಣಿಗೆ ಎಲ್ಲಿವರೆಗೆ ಆಗ್ಬೋದು ಅನ್ನೋದನ್ನು ಕೂಡ ನಾವು ನಿರ್ಧಾರ ಮಾಡಬೇಕಾಗ್ತದೆ. ಆದ್ದರಿಂದ ಅದನ್ನು ನಾವು ತಗೊಳ್ತೇವೆ. ಬೆಂಗಳೂರಿಗೆ ಒಂದು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಸಪರೇಟ್ ವಿಭಾಗ, ಅಂದರೆ ಬ್ಯಾಂಗ್ಳೂರು ಮ್ಯಾನಿಫೆಸ್ಟೋನೇ ಹೇಳ್ಬೋದು ಅದನ್ನು, ಆ ರೀತಿ ಒಂದು ಮ್ಯಾನಿಫೆಸ್ಟೋನ ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟಾಗೆ. ಒಟ್ಟಾರೆ ಓವರಾಲ್ ಸೋಷಿಯೋ ಎಕನಾಮಿಕ್ ಸರ್ವೆ ಏನಿದೆ ನಮ್ಮಲ್ಲಿ, ಪ್ರತಿ ವರ್ಷ ನಮ್ಮಲ್ಲಿ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಿ ಅದರ ಸ್ಥಿತಿಗತಿಗಳನ್ನು ಪಬ್ಲಿಷ್ ಮಾಡುತ್ತೆ ಸರ್ಕಾರ. ಅದರ ಆಧಾರದ ಮೇಲೆ ಅನೇಕ ವಿಷಯಗಳನ್ನು ನಾವು ತಗೋಬೇಕಾಗ್ತದೆ. ಅಂಥದ್ದನ್ನು ಕೂಡ ನಾವು ಅಭ್ಯಾಸ ಮಾಡಿ ಅದಕ್ಕೇನು ಅದರಲ್ಲಿ ಯಾವ ಅಂಶವನ್ನು ನಾವು ತಗೊಳ್ಬೋದು, ಯಾವ ಅಂಶವನ್ನು ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ನಮ್ಮ ಜನಸಮುದಾಯಕ್ಕೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ಬೋದು ಅನ್ನೋದನ್ನು ನಾವು ಮಾಡ್ತೇವೆ. ಬಹಳ ಮುಖ್ಯವಾಗಿ 2023 ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಜನರಿಗೆ ಭರವಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಪಕ್ಷ ಮಾಡ್ತೇವೆ ಅನ್ನೋದನ್ನು ನಾನು ಇವತ್ತು ಮೊದಲನೆಯ ನಮ್ಮ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹಂಚ್ಕೊಳ್ತಾ ಇದ್ದೇನೆ. ನಾವು ಮತ್ತೆ ನಿಮ್ಮ ಹತ್ರ ಬರ್ತೀವಿ, ತಮ್ಮ ಸಲಹೆಗಳನ್ನು ಕೂಡ ನಾವು ತಗೊಳ್ತೀವಿ, ಮಾಧ್ಯಮದವರ ಸಲಹೆಗಳನ್ನು ಕೂಡ ನಾವು ತಗೊತೀವಿ. ಯಾಕೆಂದರೆ ನೀವು
ಹತ್ತಿರದಿಂದ ನೋಡ್ತೀರಿ, ಎಲ್ಲ ವಿಚಾರಗಳನ್ನು ಕೂಡ ಭಾಳ ಹತ್ತಿರದಿಂದ ನೋಡ್ತೀರಿ. ನಿಮ್ಮ ದೃಷ್ಟಿ, ನಿಮ್ಮ ಕ್ಯಾಮರಾ ದೃಷ್ಟಿ ಅಥವಾ ನಿಮ್ಮ ಕಣ್ಣಿನ ದೃಷ್ಟಿ ಬೇರೆ ಬೇರೆ ಥರ ಇರುತ್ತೆ. ಆ ಸಮಸ್ಯೆಗಳ ಬಗ್ಗೆ ಬೇರೆ ಬೇರೆ ಥರ ನೋಡ್ತೀರಿ ನೀವು. ಅದು ನಮಗೆ ಭಾಳ ಮುಖ್ಯ. ಯಾಕೆಂದರೆ ಆ ಸಮಸ್ಯೆಯನ್ನು, ಜನಸಮುದಾಯದ ಸಮಸ್ಯೆಯನ್ನು ನೀವು ಹತ್ತಿರದಿಂದ ನೋಡುವಾಗ ಆ ಸಮಸ್ಯೆ ಬಗೆಹರಿಸೋದಕ್ಕೂ ಕೂಡ ನಿಮ್ಮ ಸಲಹೆ ಭಾಳ ಮುಖ್ಯ ಆಗ್ತದೆ. ಆದ್ದರಿಂದ ಮಾಧ್ಯಮ ಸ್ನೇಹಿತರ ಜೊತೆನೂ ಕೂಡ, ಅದು ನಿಮ್ಮ ಹಂತದಲ್ಲಿ ಆಗ್ಬೋದು ಅಥವಾ ಎಡಿಟರ್ಸ್ ಹಂತದಲ್ಲಿ ಆಗ್ಬೋದು, ಒಟ್ಟಾರೆ ಮಾಧ್ಯಮದ ಸ್ನೇಹಿತರ ಜೊತೆ ಕೂಡ ನಾವು ನಮ್ಮ ಸಮಿತಿ ಚರ್ಚೆ ಮಾಡ್ತೇವೆ. ಚರ್ಚೆ ಮಾಡಿ ನಿಮ್ಮ ಫೀಡ್ಬ್ಯಾಕನ್ನು ತಗೊಳ್ತೀವಿ. ನಿಮ್ಮದಷ್ಟೇ ಸಮಸ್ಯೆ ಅಲ್ಲ, ಮಾಧ್ಯಮದವ್ರ ಸಮಸ್ಯೆ. ಆದರೆ ನೀವು ನೋಡ್ತಕ್ಕಂಥ, ನೀವು ನಿಮ್ಮ ಕಣ್ಣಿನಿಂದ ನೋಡುವಂಥ ಸಮಸ್ಯೆಗಳು ಅನೇಕ ಇರ್ತವೆ. ಅದನ್ನು ತಾವು ಸಲಹೆಯನ್ನು ನಮಗೆ ಕೊಡಬಹುದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಇಷ್ಟು ವಿಚಾರಗಳನ್ನು ತಮ್ಮಲ್ಲಿ ಹಂಚಿಕೊಂಡು, ಪ್ರೊಫೆಸರ್ ಏನಾದರೂ ಹೇಳ್ತೀರಾ ಮಧು? ಇಲ್ಲ ಇಲ್ಲ, ಹೇಳೋದಿದ್ರೆ ಎರಡು ಮಾತು ಏನಿದ್ರು ಹೇಳಿ. ಆಲ್ರೆಡಿ ದಿಸ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿತ್ತು. ಹಾಂ, ನಾವು ನಮ್ಮಲ್ಲಿ ಚಿಂತನ್ ಶಿಬಿರ್ ಅಂತ ಹೇಳಿ ನಾವು ಉದಯಪುರದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಮಾಡಿತ್ತು. ಅಲ್ಲಿ ಪ್ರತಿ ಇಡೀ ದೇಶದ ಸಮಸ್ಯೆಗಳನ್ನು ಪ್ರತಿ ರಾಜ್ಯದವರು ಕೂಡ ಅಲ್ಲಿ ರಾಷ್ಟ್ರದ ಮುಖಂಡರುಗಳ ಬಗ್ಗೆ ಅವರ ಮುಂದೆ ಗಮನಕ್ಕೆ ತಗೊಂಡು ಬಂದಿದ್ದರು. ಅದೇ ರೀತಿ ರಾಜ್ಯದಲ್ಲಿ ಕೂಡ ಪ್ರತಿ ರಾಜ್ಯದಲ್ಲಿ ಚಿಂತನ್ ಶಿಬಿರ್ ಮಾಡಬೇಕು ಅಂಥೇಳಿ ನಮಗೆ ಸಲಹೆಯನ್ನು ಕೊಟ್ಟಿದ್ದರು. ಅದರಲ್ಲಿ ಭಾಳ ಮುಖ್ಯವಾಗಿ ಪಕ್ಷಕ್ಕೆ ಸಂಘಟನೆ ವಿಚಾರ ಒಂದಾದರೆ ಸಮುದಾಯದ ಸಮಸ್ಯೆಗಳನ್ನು ಕೂಡ ನೀವು ಚರ್ಚೆ ಮಾಡಬೇಕು. ಏನೆಲ್ಲ ಇದೆ ಚರ್ಚೆಗಳು ಮಾಡೋದಕ್ಕೆ, ಏನು ಮಾಡ್ಬೋದು ಅಂತೇಳಿ ಅವರು ನಮಗೆ ಆರು ವಿಭಾಗಗಳನ್ನು ಮಾಡಿಕೊಟ್ಟಿದ್ದರು. ಒಂದು ಕೃಷಿಗೆ ಸಂಬಂಧಪಟ್ಟಾಗೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಮತ್ತು ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಾಗೆ. ನಂತರ ಪಕ್ಷದ ಆರ್ಗನೈಸೇಷನ್ ಮ್ಯಾಟರ್ಸ್ಗಳು, ಅದನ್ನು ಚರ್ಚೆ ಮಾಡಬೇಕು ಅಂತೇಳಿ ಆರು ಸಬ್ಜೆಕ್ಟ್ಗಳನ್ನು ನಮಗೆ ಕೊಟ್ಟಿದ್ದರು. ಅದನ್ನು ನಾವು ಇಡೀ ದಿವಸ, ಒಂದು ದಿವಸ ಇಡೀ ನಾವು ನಮ್ಮ ರಾಜ್ಯದ ಜಿಲ್ಲೆಯಿಂದ ಬಂದಂಥ ಎಲ್ಲ ಮುಖಂಡರುಗಳನ್ನು ಕುಂಡ್ರಿಸ್ಕೊಂಡು ಆರು ಸಮಿತಿಗಳನ್ನು ಮಾಡಿ ಚರ್ಚೆ ಮಾಡಿ ಅವರ ಸಲಹೆಗಳನ್ನು ತಗೊಂಡು, ಕರ್ನಾಟಕದಲ್ಲಿ ಕೃಷಿಗೆ ಯಾವ ರೀತಿ ನೀತಿ ಇರಬೇಕು, ಅವರ ಸಮಸ್ಯೆಗಳೇನು, ಶಿಕ್ಷಣಕ್ಕೆ ಯಾವ ರೀತಿ ಇರಬೇಕು, ಈಗ ಹೊಸದಾಗಿ ಬಂದಿರತಕ್ಕಂಥ NEP ಬಗ್ಗೆ ಏನು ಚರ್ಚೆ, ಏನು ವಿಷಯಗಳು, ಅದರ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು, ಆಸ್ಪತ್ರೆಗಳು ಹೇಗಿರಬೇಕು, ನಮ್ಮ ಪಬ್ಲಿಕ್ ಹೆಲ್ತ್ ಸೆಂಟರ್ಸ್ಗಳಲ್ಲಿ ಏನು ತೊಂದರೆ ಇದೆ, ಡಾಕ್ಟರ್ಸ್ಗಳಿಲ್ಲ, ನರ್ಸ್ಗಳಿಲ್ಲ, ಈ ರೀತಿ ಸಮಸ್ಯೆಗಳನ್ನು, ಜೊತೆಗೆ ಕರ್ನಾಟಕದಲ್ಲಿ ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಹಾಕಿದೆ, ನಮ್ಮ 15th ಫೈನಾನ್ಸ್ ಕಮಿಷನರು ನಮಗೆ ಎಷ್ಟು ಹಣ ಕೊಟ್ಟಿದ್ದಾರೆ, ನಮ್ಮ ಟ್ಯಾಕ್ಸೇಷನ್ ಹೆಂಗಿದೆ, ನಮ್ಮಲ್ಲಿ ಈಗ GST ಬಂತು, GST ಬಂದಾದಮೇಲೆ ನಮ್ಮ ಪರಿಸ್ಥಿತಿ ಏನಿದೆ, ರಾಜ್ಯದ ಮಟ್ಟಕ್ಕೆ ನಮಗೆ GST ಕೇಂದ್ರದಿಂದ ಇನ್ನೂ ಕೂಡ ಸಂಪೂರ್ಣವಾಗಿ ಬರಲಿಲ್ಲ, ಇನ್ನೂ ನಮಗೆ 7,000 ಕೋಟಿ ರೂಪಾಯಿ ಕರ್ನಾಟಕ ರಾಜ್ಯಕ್ಕೆ GST ಬ್ಯಾಲೆನ್ಸ್ ಇದೆ, ಈ ರೀತಿ ಅನೇಕ ಸಮಸ್ಯೆಗಳನ್ನೆಲ್ಲ ಚರ್ಚೆ ಮಾಡಿದ್ವಿ. ಅದರ ಜಿಸ್ಟ್ ಏನಿದೆ ಅದನ್ನು ಕೂಡ ಈಗ ನಮಗೆ ಕೊಟ್ಟಿದ್ದಾರೆ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ. ಅದನ್ನು ನಾವು ಅದರಲ್ಲಿ ಯಾವುದನ್ನು ನಾವು ಭಾಳ ಪ್ರಾಮುಖ್ಯ ಅಂತೇಳಿ ಅನುಷ್ಠಾನ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಅದನ್ನು ತಗೊಳ್ತೇವೆ. ಒಟ್ಟಾರೆ ಆಡಳಿತ, ಇವತ್ತು ಕರ್ನಾಟಕದಲ್ಲಿ ಆಡಳಿತ ಹೇಗಿದೆ ಅನ್ನೋದು ಇಡೀ ರಾಜ್ಯ ಮತ್ತು ದೇಶ ಗಮನಿಸಿದೆ. ಭ್ರಷ್ಟಾಚಾರದ ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆನೆ, ಅದರ ಬಗ್ಗೆ ನಾವು ಏನು ಮಾಡ್ಬೋದು. ನಮ್ಮ ಸರ್ಕಾರ ಮುಂದೆ ಬಂದಂಥ ಸಂದರ್ಭದಲ್ಲಿ ನಾವು ACB ಮಾಡಿದ್ದೋ, ACB ಮಾಡಿ ಲೋಕಾಯುಕ್ತ ಇತ್ತು, ಲೋಕಾಯುಕ್ತವನ್ನು ಕೂಡ ಜೊತೆಯಲ್ಲಿ ಇಟ್ಕೊಂಡೇ ACBಯನ್ನು ಮಾಡಿದ್ದೋ. ಒಟ್ಟಾರೆ ಭ್ರಷ್ಟಾಚಾರವನ್ನು ನಿಗ್ರಹಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ಅನ್ನೋದನ್ನು ನಾವು ಕಳೆದ ಬಾರಿ ತೋರಿಸಿದ್ದು. ಅದೇ ರೀತಿ ಇವತ್ತು ಕೂಡ ಆಡಳಿತ ಕೆಟ್ಟು ಹೋಗಿದೆ, ಅದನ್ನು ಸರಿ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು, ಆಡಳಿತ ಸುಧಾರಣಾ ಸಮಿತಿಯನ್ನು ನಾವು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನನ್ನು ನಾವೇ ಮಾಡಿದ್ದು, ಅದಕ್ಕೆ ಬೇಕಾದಷ್ಟು ರೆಕಮೆಂಡೇಷನ್ಸ್ ಬಂದಿದೆ. ರಾಷ್ಟ್ರಮಟ್ಟದಲ್ಲೂ ಕೂಡ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಮಾಡಿದ್ದು,
ರಾಜ್ಯ ಮಟ್ಟದಲ್ಲೂ ಕೂಡ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ ಅನ್ನು ಕೂಡ ಮಾಡಿದ್ದು ಎರಡು ಸಹ ನಾವೇ ಸಹ ನಮ್ಮ ಸರ್ಕಾರನೇ ಮಾಡಿದ್ದು ಬಹಳ ಸೂಕ್ತವಾದಂಥ ಸಲಹೆಗಳನ್ನು ಅವರೆಲ್ಲ ಕೊಟ್ಟಿದ್ದಾರೆ ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ಇದಷ್ಟನ್ನು ಕೂಡ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಯಾವುದನ್ನು ಮಾಡಿದರೆ ರಾಜ್ಯಕ್ಕೆ ಮತ್ತು ಜನಸಮುದಾಯಕ್ಕೆ ಒಳ್ಳೆಯದಾಗ್ತದೆ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾವು ತೆಗೆದುಕೊಳ್ತೇವೆ ಮತ್ತು ಮೀಸಲಾತಿಯ ಗೊಂದಲ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಣ್ತಾ ಇದೆ ದೇಶದಲ್ಲೇ ಇದೆ ಆದರೆ ರಾಜ್ಯದಲ್ಲಿ ಅತಿ ಹೆಚ್ಚು ಮೀಸಲಾತಿಯ ಬೇಡಿಕೆಗಳು ಇವತ್ತು ಜಾಸ್ತಿ ಆಗ್ತಾ ಇದ್ದಾವೆ ಅದರಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ನಮ್ಮ ಅನಿಸಿಕೆ ಏನು ವಾಟ್ ಈಸ್ ದಿ ಸ್ಟ್ಯಾಂಡ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಇನ್ ಟರ್ಮ್ಸ್ ಆಫ್ ರಿಸರ್ವೇಷನ್ ಇದನ್ನೆಲ್ಲವನ್ನು ಕೂಡ ನಾವು ಸ್ಪಷ್ಟವಾಗಿ ತಿಳಿಸ್ತೇವೆ ಯಾಕೆಂದರೆ ನಾವು ಹೇಳ್ಕೋಬೇಕಾಗುತ್ತೆ ನಾವು ಬಂದಾಗ ಅಧಿಕಾರಕ್ಕೆ ಬಂದಾಗ ಏನು ಮಾಡ್ತೇವೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ನಾವು ಹೇಳ್ಕೋಬೇಕಾಗುತ್ತೆ ಅದಕ್ಕೆ ಅದರಿಂದ ನಮಗೆ ಪಕ್ಷ ಮತ್ತು ಪ್ರಣಾಳಿಕೆ ಬಹಳ ಮುಖ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ತಮಗೆ ಒಂದು 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 ನೋಟ ಒಂದು ಜಸ್ಟ್ ಪ್ರಿಲಿಮಿನರಿ ಇದಾಗಿ ನಾನಿವತ್ತು ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಬೇರೆ ಏನಾದರೂ ತಾವು ಪ್ರಶ್ನೆ ಕೇಳೋದಿದ್ದರೆ ಕೇಳಬಹುದು 2013 ಪ್ರಣಾಳಿಕೆ ನಮ್ಮ ಆಡಳಿತದ ಮೂಲ ಆಗಿತ್ತು ನಾವು ತರ್ತೇವೆ ಎಲ್ಲವನ್ನು ಸ್ಪಷ್ಟವಾಗಿ ತರ್ತೇವೆ ನಾವು ಈಗಾಗಲೇ ಇದ್ರ ಬಗ್ಗೆ ಚರ್ಚೆಗಳಾಗಿದೆ ಬೇರೆ ಬೇರೆ ಹಂತದಲ್ಲಿ ಚರ್ಚೆ ಆಗಿದೆ ಒಳಮೀಸಲಾತಿ ಬಗ್ಗೆ ಪರ್ಟಿಕ್ಯುಲರ್ಲಿ ಶೆಡ್ಯೂಲ್ ಕಾಸ್ಟ್ನಲ್ಲಿ ಒಳಮೀಸಲಾತಿಯ ಬಗ್ಗೆ ಏನು ಸದಾಶಿವ ಆಯೋಗ ನಾವೇ ಮಾಡಿದ್ದು ಎಸ್ ಎಂ ಕೃಷ್ಣ ಇದ್ದಾಗ ಸದಾಶಿವ ಆಯೋಗವನ್ನು ಮಾಡಿತ್ತು ಅವರು ವರದಿಯನ್ನು ಕೊಟ್ಟಿದ್ದು ಇವರು ನಮ್ಮ ಅಲ್ಲ ಸದಾಶಿವ ಆಯೋಗ ರಿಪೋರ್ಟ್ ಬಂದಿದ್ದು ಇವರಿದ್ದಾಗ ಸದಾನಂದ ಶೆಟ್ ಇದ್ದಾಗ ಸದಾನಂದ ಗೌಡರಿದ್ದಾಗ ಅವರು ಅವರು ಟೇಬಲ್ ಮಾಡಲಿಲ್ಲ ಅವರು ಮಾಡಿ ಚರ್ಚೆ ಆಗಿದ್ದರೆ ಬಹುಶಃ ಅದಕ್ಕೆ ಯಾವುದೋ ಒಂದು ರೂಪ ಬಂದುಬಿಡ್ತಾ ಇತ್ತು ಅವಾಗ ಮಾಡಲಿಲ್ಲ ನಾವು ಮಾಡಲಿಲ್ಲ ನಾವು ಚರ್ಚೆ ಮಾಡಿದ್ವಿ ಕ್ಯಾಬಿನೆಟಲ್ಲಿ ಡಿಸ್ಕಷನ್ಸ್ ಆಯಿತು ಆನಂತರ ನಾವು ಕೂಡ ಟೇಬಲ್ ಮಾಡಲಿಲ್ಲ ಈಗಲೂ ನಾವು ಒತ್ತಾಯ ಮಾಡ್ತಿದ್ದೀವಿ ಸರ್ಕಾರಕ್ಕೆ ಟೇಬಲ್ ಮಾಡಿ ಟೇಬಲ್ ಮಾಡಿದರೆ ಚರ್ಚೆ ಆಗುತ್ತೆ ಯಾರು ಏನು ಏನು ಪರಿಸ್ಥಿತಿ ಏನಿದೆ ಏನು ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿತ್ತು ಅದೆಲ್ಲವನ್ನು ಚರ್ಚೆ ಮಾಡಿ ರಿಪೋರ್ಟೇ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಚರ್ಚೆ ಮಾಡಬೇಕು ಅದರ ಬಗ್ಗೆನೂ ನಾವು ಸ್ಪಷ್ಟೀಕರಣ ಮಾಡ್ಕೊಡ್ತೀವಿ ಸ್ಪಷ್ಟವಾಗಿ ಹೇಳ್ತೇವೆ ಈ ಸಾರಿ ಪ್ರಣಾಳಿಕೆ ಅಲ್ಲ ನಾವು ಅದನ್ನು ನಾವು ಗಮನಿಸಿದ್ದೇವೆ ಯಾಕೆ ನಾವು 2013-18 ಕೊಟ್ಟಂಥ ಆಡಳಿತ ಆ ಭರವಸೆಯ ಈಡೇರಿಕೆ ನಮಗೆ ಫಲ ಕೊಡಲಿಲ್ಲ 18 ಅನ್ನೋದು ನಮ್ಗೆ ಗೊತ್ತಿದೆ ಅದನ್ನು ನಾವು ಚರ್ಚೆನಲ್ಲಿ ಅನೇಕ ಸಂದರ್ಭದಲ್ಲಿ ಈಗಾಗಲೇ ಚರ್ಚೆಗಳು ಮಾಡಿದ್ದೇವೆ ಇನ್ನೂ ಮುಂದಕ್ಕೂ ಮಾಡ್ತೇವೆ ಅದನ್ನು ಗಮನದಲ್ಲಿ ಇಟ್ಕೊಂಡೆ ನಾವು ಜನಕ್ಕೆ ಹೇಳಬೇಕಲ್ಲ ನಾವು ನಮ್ಮ ಸ್ಪಷ್ಟವಾದ ನಿಲುವು ಏನು ಅನ್ನೋದು ಹೇಳಬೇಕಲ್ಲ ಈಗ ಅವ್ರಿಗೆ ಹೇಳಿದರು ನಿಮ್ಮ ಮೀಸಲಾತಿ ಒಳಮೀಸಲಾತಿಯದು ನಿಮ್ಮ ಅಭಿಪ್ರಾಯ ಏನು ನಾವು ಸ್ಪಷ್ಟವಾಗಿ ಹೇಳಬೇಕಲ್ಲ ವಿ ಹ್ಯಾವ್ ಟು ಸ್ಪೆಲ್ ಔಟ್ ಆ್ಯಸ್ ಎ ಕಾಂಗ್ರೆಸ್ ಪಾರ್ಟಿ ವಾಟ್ ಈಸ್ ಅವರ್ ಸ್ಟ್ಯಾಂಡ್ ಪ್ರತಿಯೊಂದು ವಿಚಾರದಲ್ಲೂ ನಾವು ಹೇಳ್ತೀವಿ ಸ್ಪಷ್ಟೀಕರಣ ಕೊಡ್ತೇವೆ ಅದರಲ್ಲಿ ಅದರಲ್ಲೇನು ಯಾವ ಅಂಬಿಗುಟಿನೂ ಇರಬಾರ್ದು ಅದನ್ನೇ ನಾವು ಹೇಳ್ಕೊಳ್ತೀವಿ ಪ್ರತ್ಯೇಕ ಪ್ರಣಾಳಿಕೆ ಮಾಡೋದಿಲ್ಲ ಒಂದೇ ಪ್ರಣಾಳಿಕೆ ವಿಭಾಗಗಳಿರ್ತವೆ ನಾನು ಹೇಳಿದ್ನಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಈಗಾಗಲೇ ನಾವು 10 ವಿಷಯಗಳನ್ನು ಪ್ರಕಟಣೆ ಮಾಡಿದ್ದೀವಿ ಅದೇ ರೀತಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ವಿಷಯಗಳಿದ್ದಾವೆ ಈಗ ನಮಗೆ ಹೆಚ್ಚು ನೀರಾವರಿ ಅಂತ ಬಂದಾಗ ಆಲಮಟ್ಟಿ ವಿಚಾರ ಬರುತ್ತೆ ಕೃಷ್ಣಾ ನದಿದು ವಿಚಾರ ಬರುತ್ತೆ ಕೃಷ್ಣಾ ನದಿ ಇಲ್ಲಿಗೇನು ಸಂಬಂಧ ಇಲ್ಲದೆ ಇರ್ಬೋದು ಬೆಂಗಳೂರಿಗೆ ಅಥವಾ ಮಹದಾಯಿ ಇದು ಇಲ್ಲಿಗೆ ಸಂಬಂಧ ಇಲ್ಲದೆ ಇರ್ಬೋದು ಅದು ಕರ್ನಾಟಕಕ್ಕೆ ಸಂಬಂಧ ಇದೆಯಲ್ಲ ಇನ್ನೂ ಕೂಡ ನಾವು ಹೆಚ್ಚಿನ ಅಂಶ ಇನ್ನೂ 259 TMC ನೀರನ್ನು ಉಪಯೋಗಿಸ ಆಗೋಗಿಲ್ಲ ಆಗಿಲ್ಲ ನಮಗೆ ಇಂಪೌಂಡ್ ಮಾಡೋಕ್ಕೆ ಆಗಿಲ್ಲ ನಮಗೆ ಅದಕ್ಕೆ ರಿಸರ್ವಾಯರ್ ಮಾಡಬೇಕು
ಆ ರಿಸರ್ವೈರ್ ಮಾಡೋದಕ್ಕೆ ಏನೆಲ್ಲ ಆಗುತ್ತೆ ಅದೆಲ್ಲ ಈ ಥರದ ವಿಚಾರಗಳೆಲ್ಲ ಬರ್ತವೆ. ಅದು ಯಾರು ಹೇಳಿದ್ರು ಅಂತ ನಂಗೆ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತಾದರೂ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿಗಳಿಲ್ಲ ಅನ್ನೋದಿದೆಯಾ? ಈಗ ಒಂದೊಂದು ಕ್ಷೇತ್ರಕ್ಕೆ 10-15 ಅರ್ಜಿಗಳು ಬಂದಿದ್ದಾವೆ. ಅದು 2 ಲಕ್ಷ ರೂಪಾಯಿ ಕೊಟ್ಟು ಫ್ರೀ ಆಗಾದರೆ ಯಾರೋ ನೀವು ಹಾಕ್ಬಿಡ್ಬೋದು, ನಾನು ಹಾಕ್ಬಿಡ್ಬೋದು. ಆದರೆ ಎಲ್ಲ ಕಡೆ ಅರ್ಜಿ ಇದೆ. ನಾನು ಹೇಳು ಅಂದರೆ ಬೇಕಾದ್ರೆ ನನ್ನ ಹತ್ರ ಲಿಸ್ಟೇ ಇದೆ, ಹೇಳ್ಬಿಡ್ತೀನಿ. ಅಷ್ಟೊಂದು ಜನ ಅರ್ಜಿ ಹಾಕಿದ್ದಾರೆ. ನಮಗೆ ಎಷ್ಟೊಂದು ಹಣ ಕಲೆಕ್ಟ್ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟೊಂದು ಶಕ್ತಿ ಬಂದಿದೆ. ನಮಗೇನು ಯಾವತ್ತೂ ಕ್ಯಾಂಡಿಡೇಟ್ಗಳ ಬಗ್ಗೆ ಅಥವಾ ಅರ್ಜಿಗಳ ಬಗ್ಗೆ ಯೋಚನೆನೇ ಮಾಡೋಂಗಿಲ್ಲ. ಅಲ್ಲಲ್ಲ, ಅದು ಸಮರ್ಥ್ಯ ಅಸಮರ್ಥ್ಯ ಹೇಳೋ ಜನ ಹೇಳಬೇಕು, ನಾವೆಲ್ಲ ಹೇಳೋಕ್ಕಾಗುತ್ತೆ? ಇರ್ಬೋದು, ಒಂದೊಂದು ಕ್ಷೇತ್ರದಲ್ಲಿ ಅವರು ಬಲಿಷ್ಠವಾಗಿರ್ತಾರೆ ಬಿ ಜೆ ಪಿಯವರು, ಇನ್ನೊಂದು ಕ್ಷೇತ್ರದಲ್ಲಿ ನಾವು ಬಲಿಷ್ಠವಾಗಿರ್ತೇವೆ. ಅದು ಇಟ್ಸ್ ಎ ರಿಲೇಟಿವಿಟಿ, ನಾವು ಅದನ್ನು ಹಿಂಗೆ ಅಂತ ಹೇಳಕ್ಕೆ ಬರೋದಿಲ್ಲ. ಬಟ್ ಅಭ್ಯರ್ಥಿಗಳಂತೂ ಸಿಕ್ಕಾಪಟ್ಟೆ ಇದ್ದಾರೆ ನಮಗೆ, ತೊಂದರೆನೇ ಇಲ್ಲ. ಅಲ್ಲ, ಕರಾವಳಿ ಮೊನ್ನೆ ಮೀಟಿಂಗ್ ಮಾಡಿ ಬಂದಿದ್ದೀನಿ ನಾನು. ಅಷ್ಟು ಅದನ್ನು ನೀವು ಕಾಯ್ದು ನೋಡಬೇಕು, ಪ್ರಣಾಳಿಕೆ ಹೊರಗಡೆ ಬಂದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಖಂಡಿತವಾಗಿ ನಾವು ಕೆಲವು ವಿಷಯದಲ್ಲಿ ನಾವು ಸ್ಪಷ್ಟವಾಗಿ ಹೇಳಲೇಬೇಕಾಗ್ತದೆ, ಅದನ್ನು ನಾವು ಹೇಳ್ಕೊಳ್ತೀವಿ. ಯಾಕೆಂದರೆ ನಾವು ಜನರ ಭಾವನೆಗಳ ಮೇಲೆ ನಾವು ಆಟ ಆಡೋಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಜನರ ಭಾವನೆಗಳಿಗೆ ನಾವು ಅಷ್ಟು ಪ್ರಾಮುಖ್ಯತೆ ಕೊಡೋದಿಲ್ಲ. ನಮಗೆ ಅಭಿವೃದ್ಧಿ ಮುಖ್ಯ, ಅವರ ನ್ಯಾಯ ಮುಖ್ಯ, ಸೋಷಿಯಲ್ ಜಸ್ಟಿಸ್ ಅಂತ ನಾವೇನು ಹೇಳ್ಕೊಂಡು ಬಂದಿದ್ದೀವಿ ಅದು ಮುಖ್ಯ. ಅದನ್ನು ಬಿಟ್ಟು ನಾವು ಬೇರೆ ಯೋಚನೆ ಮಾಡೋದಿಲ್ಲ. ಜನಗಳ ಭಾವನೆಯಿಂದ ಮಾಡ್ತಕ್ಕಂಥದ್ದು, ತೀರ್ಮಾನಗಳು ಮಾಡ್ತಕ್ಕಂಥದ್ದು ಅದು ಬಿ ಜೆ ಪಿ ಕೆಲಸ, ನಾವು ಮಾಡೋದು. ಭಾವನೆಗಳಿಗೆ ಕೊಡ್ತೀವಿ, ಭಾವನಾತ್ಮಕ ಪ್ರಚೋದನೆ ಅದು ಹೇಳಿಬಿಡಿ ಸರ್. ಅದನ್ನೇ ಹಾಂ, ಇಲ್ಲ ಅದು ಗೊತ್ತಿಲ್ಲ ನನಗೆ, ಅವ್ರು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನಮ್ಮದಂತೂ ನಾವು ಸ್ಪಷ್ಟವಾಗಿ ಆದಷ್ಟು ಬೇಗ ನಾವು ಪ್ರಕಟಣೆ ಮಾಡ್ತೀವಿ. ಅವ್ರು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ನನಗೆ, ಅವ್ರೇನು ಹೇಳಿದರೆ ನಾನು ಕಂಪ್ಯಾರಿಟಿವ್ ಆಗಿ ಹೇಳ್ಬೋದಾಗಿತ್ತು. ಅವರು ಜನವರಿಲಿ ಮಾಡಿದ್ರೆ ನಾವು ಫೆಬ್ರವರಿಲಿ ಮಾಡ್ತೀವಿ ಅಂತ. ಬೇಗ ಈ ಸಾರಿ ಬೇಗ ಬರುತ್ತೆ. ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ ಆಲ್ ಇಂಡಿಯಾ ಸಮಿತಿಯವರು, ನಮ್ಮ ವರಿಷ್ಠರು ಹೇಳಿದ್ದಾರೆ, ಆದಷ್ಟು ಬೇಗ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಳನ್ನು ಅನೌನ್ಸ್ ಮಾಡಬೇಕು ಈ ಬಾರಿ ಅಂತೇಳಿ ನಮ್ಮ ಕೋಆರ್ಡಿನೇಷನ್ ಕಮಿಟಿಯಲ್ಲಿ ಕೂಡ ಚರ್ಚೆ ಆಯಿತು. ಬೇಗ ಬೇಗ ಈಗ ಪ್ರಕ್ರಿಯೆ ಅಂತೂ ಆರಂಭ ಆಗಿದೆ. ಈಗ ನೋಡಿ, ತಾವು ಕಂಡಂಗೆ ನಮಗೆ ಅಷ್ಟೊಂದು ಅಪ್ಲಿಕೇಶನ್ಸ್ ಬಂದಿದೆ, 20-25 ಕೋಟಿ ರೂಪಾಯಿ ಕಲೆಕ್ಟ್ ಆಗ್ಬಿಟ್ಟಿದೆ. ಅಷ್ಟು ಅರ್ಜಿಗಳು ಬಂದಿದ್ದಾವೆ, ಅದನ್ನೆಲ್ಲ ಈಗಾಗಲೇ ನಾವು ಜಿಲ್ಲೆಯ ಮಟ್ಟಕ್ಕೆ ಹಿರಿಯ ಮುಖಂಡರುಗಳನ್ನೇ ಕಳಿಸಿ ಅಲ್ಲಿಂದ ರೆಕಮೆಂಡೇಷನ್ಸ್ ತೊಗೊಂಡು ಚರ್ಚೆ ಮಾಡಿ ಅಲ್ಲಿಂದ ರೆಕಮೆಂಡೇಷನ್ ತೊಗೊಂಬಂದು ಪ್ರದೇಶ ಎಲೆಕ್ಷನ್ ಕಮಿಟಿಗಾಗಲೇ ಒಂದು ಸಾರಿ ಮೀಟ್ ಮಾಡಿದ್ದೀನಿ. ಇನ್ನು ಎರಡು ಸಾರಿ ಮೀಟ್ ಮಾಡಿದ್ರೆ ನಮ್ಮ ಪಟ್ಟಿ ರೆಡಿಯಾಗೋಗುತ್ತೆ. ಆ ನಂತರ ನಮ್ಮ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮುಂದೆ ಹೋಗ್ತೀವಿ, ಅಲ್ಲೇನು ಒಂದು ದಿನ ಎರಡು ದಿನದಲ್ಲಿ ಮುಗಿಸ್ಕೊಡ್ತಾರೆ, ಏನು ತೊಂದರೆ ಇಲ್ಲ, ಬೇಗ ಆಗುತ್ತೆ. ಸಾರಿ, ಅಲ್ಲ, ನಾವು ಯಾವಾಗಿದ್ದರೂ ರೆಡಿಯಾಗಿದ್ದೀವಿ. ನಾವು ನಾಳೆ ಅನೌನ್ಸ್ ಮಾಡಿದ್ರೆ ನಾಡಿದ್ದೇ ನಮ್ಮ ಟಿಕೆಟ್ ಅನೌನ್ಸ್ ಆಗ್ತದೆ. ನಾವು ವಿ ಆರ್ ಎವರ್ ರೆಡಿ ಫಾರ್ ಎಲೆಕ್ಷನ್ಸ್. ಎದೆಂಗ್ರಿ ಮೈನಸ್ ಆಗುತ್ತೆ, ಆಗದೆ ಪ್ಲಸ್ ಈ ಸರಿ. ಯಾವಾಗಾದರೂ ಪ್ಲಸ್ಸು ಕಾಂಗ್ರೆಸ್ಸಿಗೆ. ಯಾವತ್ತೇ ಚುನಾವಣೆ ಮಾಡಿದರೂ ಕೂಡ ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಆ ವಿಶ್ವಾಸ ನಮಗಿದೆ. ನಮಗೇನು ಅದ್ರ ಬಗ್ಗೆ ನಾವು ಚಿಂತನೆ ಮಾಡೋಕ್ಕೋಗಿಲ್ಲ.
I don't know. He is also has floated a party. That much I know. Beyond Janardhan Reddy floating a party, we don't know what is there. How much do you think you damage BJP? That will be decided at the time of election. We will see. Hige hange helak barut now. So tomorrow Amit Shah is in Mandya and he is kickstarting the political campaign from tomorrow. Well, how do you see that he is coming to that state and it's not relevant to us. Yar bandu campaign madodukke beda antara? It's not relevant to us. Namage namma mane namma paksha nam siddhanta namma mukhandrugalu namgu idu adnella navu ashtu serious aagi tagalakke hogodilla. That is the agenda of the Bharatiya Janata Party. We have a different agenda. Now we definitely don't want that, obviously. So we will try and do whatever is necessary.